ನಾಲ್ಕು ರಾಜ್ಯದ ಒಂದು ಚುನಾವಣೆಯ ಫಲಿತಾಂಶ ಈಗಾಗಲೇ ಮೂರು ರಾಜ್ಯದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಅಲ್ಲಿಯ ಮತದಾರರು ಕೊಟ್ಟಿದ್ದಾರೆ. ಭೂತಪೂರ್ವಕವಾಗಿ ನಾವು ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಮ್ಮ ಆಡಳಿತ ಇದ್ದಂಥ ರಾಜ್ಯದಲ್ಲಿ ಒಂದು ಸ್ವಚ್ಛವಾದಂಥ ಆಡಳಿತವನ್ನು ಕೊಟ್ಟಿದ್ದೀವಿ ಅನ್ನಲಿಕ್ಕೆ ಮಧ್ಯಪ್ರದೇಶ ಉದಾಹರಣೆ. ಆದರೆ ರಾಜಸ್ಥಾನ ಕಾಂಗ್ರೆಸ್ನ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇವತ್ತು ನಮಗೆ ವರದಾನ ಆಗಿ ಒಂದಲ್ಲಿ ಅಲ್ಲೂ ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದೆ. ಮತ್ತು ಎಕ್ಸಿಟ್ ಪೋಲಲ್ಲಿ ಛತ್ತೀಸ್ಗಢ ನಮಗೆ ಕಷ್ಟ ಅಂತ ಇದ್ದಿದ್ದು ಕೂಡ ಅಲ್ಲಿ ಮತದಾರನ ಪರವಾಗಿ ಸಂಶೋಧನೆ ಮಾಡಿದ್ದಾರೆ. ಇದ್ರ ನೋಡಿದಾಗ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಡೀ ನಮ್ಮ ದೇಶದಲ್ಲಿ ಒಟ್ಟು 10 ರಾಜ್ಯದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಆಯಿತು. ಇನ್ನು ಇದಕ್ಕೆ 3 ರಾಜ್ಯಗಳು 2 ರಾಜ್ಯಗಳು ಸೇರಿದಂಗೆ ಆಯಿತು. ಯಾಕಂದರೆ ಮಧ್ಯಪ್ರದೇಶ ಮಧ್ಯದಿಂದ ಕೂಡ ಅಕೌಂಟಿಂಗ್ ಎಲ್ಲ ಇತ್ತು. ಇನ್ನು 12 ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ವತಂತ್ರ ಸರ್ಕಾರಗಳು ಇವತ್ತು ಆಡಳಿತದಲ್ಲಿದೆ. ಸುಮಾರು 15 ರಾಜ್ಯಗಳಲ್ಲಿ ನಮ್ಮ ಇತರೆ ಪಕ್ಷಗಳ ಸಹಕಾರದಿಂದ ಸಮ್ಮಿಶ್ರ ಸರ್ಕಾರವನ್ನು ನಾವು ಮಾಡುವಂಥ ಪ್ರಯತ್ನ. ಅಂದರೆ ಸುಮಾರು 30 ರಾಜ್ಯಗಳಲ್ಲಿ 25 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಹಕಾರ ಇದು ನೇತೃತ್ವವನ್ನು ಕೊಟ್ಟಿದೆ. ಹಾಗೆ ಸ್ಪಷ್ಟವಾಗಿ ಈ ಒಂದು ದಿಕ್ಸೂಚಿ ಇದು ಗೌರವಯುತ ನರೇಂದ್ರ ಮೋದಿಜಿಯವರ ನಾಯಕತ್ವ ಮತ್ತು ಪ್ರಾದೇಶಿಕ ನಮ್ಮ ನಾಯಕತ್ವ ಮತ್ತು ನಮ್ಮ ನಡ್ಡಾಜಿಯವರ ಆಶ್ರಯದಿಂದ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಇವತ್ತು ಈ ಒಂದು 3 ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಹಕಾರ ಕೊಟ್ಟಿದೆ. ತೆಲಂಗಾಣದಲ್ಲೂ ಕೂಡ ನಾವೇನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ, ಅಲ್ಲೇನು ಓಟ್ ಹೊಡೀತು ಅದರ ಲಾಭ ಕಾಂಗ್ರೆಸ್ಸೇ ಆಗಿದೆ ಹೊರತು ಅದು ಕಾಂಗ್ರೆಸ್ಸಿನ ಸಾಧನೆ ಅಲ್ಲ. ಲೋಕಸಭೆ ಚುನಾವಣೆ 100-100. ಯಾಕೆಂದರೆ ಹಿಂದೆ BJP-ಯೇತರ ಸರ್ಕಾರ ಇದ್ದಂಥ ರಾಜ್ಯಗಳಲ್ಲೂ ಕೂಡ ಲೋಕಸಭೆ ಸಂದರ್ಭದಲ್ಲಿ ಮೋದಿಜಿಯವರ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಈ ಸಂದರ್ಭ ನಮ್ಮದೇ ಆಡಳಿತ ಇರುವಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಾಗ ಇದು 100-100 ಇನ್ನೂ ಒಂದು ಒಳ್ಳೆಯ ಒಂದು ಮೆಜಾರಿಟಿ ನಷ್ಟೇ ನಾವು ಈ ದೇಶದ ಪ್ರಧಾನಮಂತ್ರಿಗಳನ್ನು ನರೇಂದ್ರ ಮೋದಿ ಮತ್ತೊಮ್ಮೆ ಆಚಾರದ ನಾವು ರಾಜ್ಯದ ಕಾಂಗ್ರೆಸ್ ರಾಜ್ಯದ BJP ಕಾರ್ಯಕರ್ತರಿಗೆ ಸ್ಪಷ್ಟ. ಯಾಕೆಂದರೆ ಕಾಂಗ್ರೆಸ್ಸು ಚುನಾವಣೆ ಪೂರ್ವದಲ್ಲಿ ಏನು ಅವ್ರ ಗ್ಯಾರಂಟಿ ಕಾರ್ಯಕ್ರಮದ ಘೋಷಣೆ ಮಾಡಿದ್ರು, ಚುನಾವಣೆ ನಂತರ ಅದು ವಾಪಸ್ ಸಾಮಾನ್ಯ ಜನರ ಜೋಬಿಗೆ ಕೈ ಹಾಕಿ ಆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಓವರ್ ಕಾನ್ಫಿಡೆನ್ಸ್ ಅವರು ಸ್ವಾತಂತ್ರ್ಯ ಬಂದಾಗಿಂದೂ ಕೂಡ ಸುಳ್ಳು ಆಶ್ವಾಸನೆ ಗರೀಬಿ ಹಟಾವು ಈ ಥರ ಭಾಷಣ ಮಾಡ್ಕೊಂತಾನೆ ಬಂದರು. ಅಂದರೆ ಪ್ರಧಾನಮಂತ್ರಿಗಳು ಗರೀಬಿ ಕಲ್ಯಾಣ ಯೋಜನೆಯನ್ನು ಕೊಡೋಂಥ ಮುಖಾಂತರ ಬಡವರ ಪರವಾಗಿ ಇವತ್ತು ಕಾರ್ಯಕ್ರಮ ಕೊಟ್ಟರು. ಹೀಗಾಗಿ ಈ ಸುಳ್ಳನ್ನು ಹೇಳಿಕೊಂಡು ತುಂಬ ದಿನ ರಾಜಕಾರಣ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಇವತ್ತು ದೇಶದ ಜನ ಇವತ್ತು ಈ ಸಂದೇಶವನ್ನು ಕಾಂಗ್ರೆಸ್ ಹೇಳ್ತೇನೆ. ನಾನು ಆಗಲೇ ಗ್ಯಾರಂಟಿ ಸಾಮಾನ್ಯ ಜನ ದ್ರೋಹ ಮಾಡೋಂಥ ಪ್ರಶ್ನೆ. ಉದಾಹರಣೆಗೆ ನಿಮ್ಗೆ ಗೊತ್ತಿರುತ್ತೆ, ಗ್ರ್ಯಾಜುಯೇಟ್ಸ್ಗಳಿಗೆ ನಾವು ಪ್ರತಿ ತಿಂಗಳು ಸ್ಟೈಪೆಂಡ್ ಕೊಡ್ತೀವಿ ಅಂತ ಅವ್ರು ಮೊದಲೇನು ಹೇಳಿದ್ರು, ಕೆಲಸ ಸಿಗೋರಿಗೂ ಕೊಡ್ತೀವಿ ಅಂತ ಆಮೇಲೆ ನಾವು ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ವಿದ್ಯುತ್ ವಿನಾಯಿತಿ ಹೇಳಿದ್ರು, ಇನ್ನೊಂದು ಕಡೆಗೆ ಮಿನಿಮಮ್ ಒಂದು ಪರ್ ಯೂನಿಟ್ ಪ್ರೈಸನ್ನು 7 ರೂಪಾಯಿ ಚಿಲ್ಲರೆಗೆ ಮಾಡಿಡುತ್ತೆ. ಒಂದು ಕಡೆಗೆ ಹೆಣ್ಮಕ್ಳಿಗೆ 3% ಹೇಳ್ತಾರೆ, ನಮ್ಮ ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಒಂದಿಲ್ಲೊಂದು 3 ಬಸ್ಗಳು ಬಿಟ್ಟರೆ ಇದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ಇಡೀ ತೀರ್ಥಳ್ಳಿ ತಾಲೂಕು 12 ಬಸ್ ಇರ್ಬೇಕು, 125 ಪ್ರೈವೇಟ್ ಬಸ್ಸಸ್ ಹೊಸನಗರ ಸಾಗರ ಇದು ರಾಜ್ಯದ ಇದು. ಹಾಗಾಗಿ ಕೇವಲ ಚುನಾವಣೆಗೆ ಘೋಷಣೆಗಷ್ಟೇ ಸೀಮಿತ ಇದ್ದು ಬ್ರಾಹ್ಮಣಕ್ಕೆ ಇದು ಯಾರಿಗೂ ಕೂಡ ತಲುಪ್ತಾ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅಂದರೆ ಪ್ರತಿಬಿಂಬ ಇವತ್ತು ಬೇರೆ ರಾಜ್ಯದಲ್ಲಿ ಹೈಲೈಟ್ ಆಗಿದೆ. ಯಾಕೆಂದರೆ ನಾಳೆ 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 ಮಿಜೋರಾಂ ಚುನಾವಣೆ ಬಂದಂತ ನಾಳೆ ಇದೆ, ಅಲ್ಲೂ ಕೂಡ ನಮಗೆ ಶಕ್ತಿ ಕಮ್ಮಿ ಆಗಿದೆ. ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ನಾಯಕರಾಜ್ ಮೇಲೆ ಕೆಲಸ ಮಾಡಿದೆ ಮತ್ತು ಸ್ಪಷ್ಟವಾದಂಥ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇತರ ದೃಢೀಕರಣ ಮತ್ತೊಮ್ಮೆ ಆಗ್ತಾ ಇದೆ. ಅದಕ್ಕೆ ಇದು ಒಂದು ಚುನಾವಣೆ ಬಂತ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.